ಸಕಷ್ಟು ಚುನಾವಣೆಗಳು ಅಂತ ಬಂದಂತ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಒಂದಷ್ಟು ಪ್ರಣಾಳಿಕೆಗಳನ್ನು ನಾವು ಹೊರಡಿಸುತ್ತೇವೆ ಪ್ರಣಾಳಿಕೆಯನ್ನು ಹೊರಡಿಸಿ ಓದ್ ಕಡೆ ಎಲ್ಲ ಏನೇನು ಬೇಕೋ ಹೇಳಿ ಗೊತ್ತಾ ಇರ್ತೀವಿ ನಿಮಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತ ಆದರೆ ಯಾವುದನ್ನು ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಅಧಿಕಾರಕ್ಕೆ ಬಂದ ತಕ್ಷಣ ಅದನ್ನ ಮರೆಯತಕ್ಕಂತವರ ಸಂಖ್ಯೆನೇ ಜಾಸ್ತಿ ಈ ದೇಶದಲ್ಲಿ ಮತ್ತು ಕಾಶ್ಮೀರದಿಂದ ಕನ್ಯಾಕುಮಾರಿಯವರು ಆದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಮೊಟ್ಟ ಮೊದಲನೇ ಬಾರಿಗೆ ನಾವೇನು ಐದು ಗ್ಯಾರಂಟಿಗಳನ್ನು ಈ ರಾಜ್ಯದ ಜನರ ಮುಂದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಿಕೆ ಶುಕ್ಮಾರ್ ಅವರ ನೇತೃತ್ವದಲ್ಲಿ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲಿ ನಾವು ಹೇಳಿದ್ವಿ ಅದನ್ನ ಇವತ್ತು ಒಂದೊಂದಾಗಿ ಜಾರಿ ಮಾಡಿ ಇವತ್ತು ಚಾಲನೆಯನ್ನ ಕೊಡತಕ್ಕಂತ ಒಂದು ಕೆಲಸಕ್ಕೆ ನಾವು ಬಂದಿದ್ದೇವೆ ಶಕ್ತಿ ಕಾರ್ಯಕ್ರಮದ ರೂವಾರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗ ರೆಡ್ಡಿ ಸರ್ ಹೆಣ್ಣುಮಕ್ಕಳೆಲ್ಲ ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಕೆಲವರು ಜನ ಹೋಗೋದನ್ನು ನೋಡಿ ಬೈತಾರೆ ಕೆಲವರು ಹೊಗಳುತ್ತಾರೆ ಖುಷಿ ಪಡ್ತಾರೆ ನಷ್ಟ ಆಗೋಯ್ತು ಅಂತಾರೆ ಇನ್ನು ಕೆಲವರು ಕೆಎಸ್ಆರ್ಟಿಸಿ ದಿವಾಳಿ ಆಗೋಯ್ತು ಅಂತಾರೆ ಬಾಯಿಗೆ ಹೆಂಗೆಂಗೆ ಬಂದದೋ ಹಂಗಂಗೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ ಆದರೆ ಒಂದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ರಾಜ್ಯದ ಹೆಣ್ಣು ಮಕ್ಕಳು ಯಾರು ಬಸ್ನಲ್ಲಿ ಓಡಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರೆಲ್ಲರೂ ಕೂಡ ಧೈರ್ಯವಾಗಿ ಇಲ್ಲ ನಾನು ಬಸ್ಸಲ್ಲಿ ಹೋಗಿ ಬರ್ಬೋದು ಕನಕಪುರಕ್ಕೆ ಹೋಗ್ಬೋದು ರಾಮನಗರಕ್ಕೆ ಹೋಗ್ಬೋದು ಬೆಂಗಳೂರಿಗೆ ಹೋಗ್ಬೋದು ಮಹದೇಶ್ವರ ಬೆಟ್ಟಕ್ಕೆ ಹೋಗ್ಬೋದು ಮೈಸೂರಿಗೆ ಹೋಗ್ಬೋದು ಅಂಥೇಳಿ ಧೈರ್ಯವಾಗಿ ಹತ್ತಿ ಹೋಗಿ ಬಂದು ಸಂತೋಷವನ್ನ ಬಡವರು ದೀನದಲ್ಲಿದ್ದರು ಏನೂ ಇಲ್ಲದೆ ಇದ್ದವರು ಬಂದು ಇವತ್ತು ಸಂತೋಷವನ್ನು ಪಡ್ತಾ ಇದ್ದಾರಲ್ಲ ಅದಕ್ಕಿಂತ ದೊಡ್ಡ ಕೆಲಸ ಇನ್ನೊಂದಿಲ್ಲ ಇಲ್ಲಿಂದ ಬರುತ್ತದೆ ಒಂದು ಕಡೆ ಹೋಗ್ತದೆ ಇನ್ನೊಂದು ಕಡೆ ಬರ್ತದೆ ಬಸ್ಸಲ್ಲಿ ಹೋಗಿರೋ ಸಂಖ್ಯೆ 242 ಕೋಟಿನ ಇನ್ನ ಬಿಲ್ ಕಟ್ಟಬೇಕು ಅಂತೇನ 258 ಕೋಟಿ ರೂಪಾಯಿ ಬಿಲ್ ಕಟ್ಟಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಲ್ ಅನ್ನು ರೈಸ್ ಮಾಡಿದ್ದಾರೆ ಆದರೆ ಇನ್ನೊಂದು ಕಡೆ ಸರ್ಕಾರಕ್ಕೆ ದೇವಸ್ಥಾನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಜನ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಅಂದ್ರೆ ಸುಮಾರು 2000 ಕೋಟಿ ಹೆಚ್ಚಿಗೂ ಕೋಟಿ ಹಣವನ್ನ ಎಲ್ಲ ದೇವಾಲಯಗಳು ಬೇರೆ ಬೇರೆ ವಿಧದಲ್ಲಿ ಹಣವನ್ನ ಖರ್ಚು ಮಾಡಿ ಬೇರೆ ರೀತಿಯಲ್ಲಿ ಸರ್ಕಾರಕ್ಕೆ ಆದಾಯವನ್ನ ಬರೋ ರೀತಿಯಲ್ಲಿ ಮಾಡಿದ್ದಾರೆ ಅಂದ್ರೆ ಬಡವರ ಹತ್ರ ದುಡ್ಡಿದ್ರೆ ಹಣ ಖರ್ಚಾಗ್ತದೆ ಸಾಹುಕಾರರ ಹತ್ರ ದುಡ್ಡಿದ್ರೆ ಹಣ ಖರ್ಚಾಗೋದಿಲ್ಲ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂತಂದ್ರೆ ಯಾವತ್ತೂ ಕೂಡ ಹಣ ರೊಟೇಷನ್ ಆಗ್ತಾನೆ ಇರ್ಬೇಕು ಹಣ ಒಂದ್ ಕಡೆ ಇದ್ರೆ ಮತ್ತೊಂದ್ ಕಡೆ ಸೇರಕ್ ಕಷ್ಟ ಆಗುತ್ತೆ ಮನೆ ಬೇರೆಯವರಿಂದ ತಗೋಬೇಕು ಅಂತಂದ್ರೆ ಕಷ್ಟ ಆಗ್ತದೆ ಆದ್ರೆ ಇವತ್ತು ಪ್ರತಿಯೊಬ್ಬರು ಕೂಡ ಧೈರ್ಯವಾಗಿ ಹೋಗಿ ಪ್ರವಾಸವನ್ನು ಮಾಡಿ ಎಲ್ಲದರಲ್ಲೂ ಕೂಡ ನಾವೇನು ಹೆಚ್ಚಿಗೆ ಖರ್ಚು ಮಾಡ್ತಾ ಇಲ್ಲ 258 ಕೋಟಿ ರೂಪಾಯಿ ಮಾಸಿಕ ಖರ್ಚು ಆಗ್ತಾ ಇದೆ ಆದ್ರೆ ಬಸ್ಗಳ ಸಂಖ್ಯೆ ನಾವು ಕಡಿಮೆ ಮಾಡಿಲ್ಲ ಡ್ರೈವರ್ ಸಂಖ್ಯೆ ಕಡಿಮೆ ಆಗಿಲ್ಲ ನಾವೇನ್ ಟ್ರಿಪ್ ಓಡಿಸ್ತಾ ಇದೀವಿ ಆ ಟ್ರಿಪ್ ಸಂಖ್ಯೆ ಕಡಿಮೆ ಮಾಡಿಲ್ಲ ಎಲ್ಲವೂ ಕೂಡ ಯಥಾಸ್ಥಿತಿನಲ್ಲಿ ಹೋಗ್ತಾ ಇದೆ ಆದ್ರೆ ಬಸ್ನಲ್ಲಿ ಸಂಚಾರ ಮಾಡ್ತಕ್ಕಂಥವರ ಸಂಖ್ಯೆ ಮಾತ್ರ ಜಾಸ್ತಿ ಆಗ್ತಾ ಇದೆ ಅದ್ರ ಅರ್ಥ ಜನ ಮನೆಯಿಂದ ಬಿಟ್ಟು ಆಚೆ ಬಂದು ಓಡಾಟ ಮಾಡಲಿಕ್ಕೆ ಭದ್ರಾಗಿ ಕೆಲಸ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆರ್ಥಿಕತೆ ಬೇರೆ ರೀತಿಯಲ್ಲಿ ಪುನಶ್ಚೇತನವನ್ನ ಪಡಿತಕ್ಕಂತ ಒಂದು ಕೆಲಸ ಇವತ್ತು ಬಡವರ ಕೈಗೆ ಹಣ ಸಿಕ್ಕದ್ರಿಂದ ರೈತರ ಕೈಗೆ ಕೂಲಿ ಕಾರ್ಮಿಕರ ಕೈಗೆ ಹಣ ಸಿಕ್ಕದ್ರಿಂದ ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಗೃಹ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಪಕ್ಷದ ತಂಡದಲ್ಲಿ ನಾವು ಮಾಡಿದ್ವಿ ಮಾಡುವಂತ ಸಂದರ್ಭದಲ್ಲಿ ನಾನು ಬೆಸ್ಕಾಂ ಅಧಿಕಾರಿಗಳ ಹತ್ರ ಮಾತನಾಡಿ ನಮ್ಮ ರಾಮನಗರ ಜಿಲ್ಲೆ ಡೀಟೇಲ್ಸ್ ಅನ್ನು ತರಿಸಿದೆ ಎಷ್ಟು ಯೂನಿಟ್ ಮಾಡಬೇಕು ಅಂತ ಕೆಲವರು 300 ಯೂನಿಟ್ ಮಾಡಬೇಕು ಅಂತ ನಮ್ಮ ಪಕ್ಷದಲ್ಲಿ ಚರ್ಚೆ ನಡೀತಾ ಇದೆ 300 ಯೂನಿಟ್ ಅಂದ್ರೆ ಜಾಸ್ತಿ ಆಗ್ತದೆ ಅಂತ ಹೇಳಿ ಕೊನೆಗೆ ನಾನು ನಮ್ಮ ಜಿಲ್ಲೆನಲ್ಲಿ ಬೆಸ್ಕಾಂದು ಡೀಟೇಲ್ಸ್ ತರಿಸಿದಾಗ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ಎಷ್ಟು ಜನ ಬಿಲ್ ಅನ್ನು ಕಟ್ಟಬೇಕಾಗ್ತದೆ 100 ಜನಕ್ಕಾದ್ರೆ 100 ಯೂನಿಟ್ ಆದ್ರೆ ಎಷ್ಟು ಜನ ಕಟ್ಟಬೇಕು
ನೂರ ಐವತ್ತು ಆದ್ರೆ ಎಷ್ಟು ಜನ ಕಟ್ಟಬೇಕು, ಇನ್ನೂರು ಯೂನಿಟ್ ಆದ್ರೆ ಎಷ್ಟು ಜನ ಕಟ್ಟಬೇಕು, ಮುನ್ನೂರು ಯೂನಿಟ್ ಆದ್ರೆ ಎಷ್ಟು ಜನ ಕಟ್ಟಬೇಕು ನೋಡಿದಂತ ಸಂದರ್ಭದಲ್ಲಿ ಇನ್ನೂರು ಯೂನಿಟ್ಗೆ ಕಟ್ಟಬೇಕಾದಂತ ಅವರ ಸಂಖ್ಯೆ ಕೇವಲ ಎರಡು ಸಾವಿರದ ನಾನ್ನೂರು ಜನ, ನಾನ್ನೂರು ಜನ ಮಾತ್ರ. ಇನ್ನೂರು ಎಂಟುನೂರು ಯೂನಿಟ್ಗಿಂತ ಹೆಚ್ಚಿಗೆ ಬಳಕೆ ಮಾಡ್ತಕ್ಕಂಥ ಕುಟುಂಬಗಳಿದೆಯೇ ಹೊರತು ಬೇರೆ ಯಾರೂ ಇಲ್ಲ. ಹಾಗಾಗಿ ಇನ್ನೂರು ಕುಟುಂಬ ಇನ್ನೂರು ಯೂನಿಟ್ ಅನ್ನ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ಶೇಕಡ ತೊಂಬತ್ತರಷ್ಟು ತೊಂಬತ್ತೈದರಷ್ಟು ಜನಕ್ಕೆ ಈ ಒಂದು ಗೃಹ ಜ್ಯೋತಿ ಯೋಜನೆಯನ್ನ ಜಾತಿ ಧರ್ಮ ಎಲ್ಲರಿಗೂ ಕೂಡ ಇದನ್ನ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ಅವತ್ತು ತೀರ್ಮಾನವನ್ನು ಮಾಡಿ ಕಾಂಗ್ರೆಸ್ ಪಕ್ಷ ಇವತ್ತು ಅದನ್ನ ಅನುಷ್ಠಾನ ಮಾಡುವಂತ ದಿನ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಇನ್ನೂ ಕೆಲವರು ಅನೇಕವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ, ಇನ್ನೂರು ಯೂನಿಟ್ ಕೊಡ್ಬೇಕು, ಹಂಗ್ ಕೊಡ್ಬೇಕು, ಹಿಂಗ್ ಕೊಡ್ಬೇಕು ಅಂತ. ಇನ್ನೂರು ಯೂನಿಟ್ ಅಲ್ಲಿ ಯಾರು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ತೀರ್ಮಾನ ಮಾಡಿ ಎಷ್ಟು ಬಳಕೆ ಮಾಡ್ತಾ ಇದ್ದಾರೆ ಅದಕ್ಕಿನ್ನ 10% ಜಾಸ್ತಿ ನಾವು ಕೊಡ್ತೀವಿ, ಏನು ಅದಕ್ಕೆ ಅವಾಂತರ ಬೇಡ ಅಂತ ಹೇಳಿದ್ದಾರೆ. ಕೆಲವು ಲೋಪದೋಷಗಳು, ಸಣ್ಣ ಸಣ್ಣ ಲೋಪದೋಷಗಳು ಕೂಡ ನಮ್ಮ ಬೆಸ್ಕಾಂ ಅಧಿಕಾರಿಗಳು, ಲೈನ್ ಮೆನ್ಗಳು ಇವರೆಲ್ಲರೂ ನೀನು ಮನೆ ಮನೆಗೆ ಹೋಗಿ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದು ಲೋಪದೋಷಗಳು ಆಗಿದೆ ಕಾಣಿಸ್ತದೆ. ಅದನ್ನು ಕೂಡ ನಾನು ಅವರಿಗೆ ನಾನು ಮನವಿಯನ್ನು ಮಾಡ್ತೇನೆ. ತಾವೆಲ್ಲರೂ ಕೂಡ ಇಲಾಖೆಯವರು ಬಹಳ ಶ್ರದ್ಧೆ ವಹಿಸಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸುಮಾರು 266,074 ಜನ ನನ್ನ ರಿಜಿಸ್ಟರ್ ಮಾಡಿದ್ದೀರಿ, ಇನ್ನೂ ಸುಮಾರು 86,000 ಜನದನ್ನ ರಿಜಿಸ್ಟ್ರೇಷನ್ ಮಾಡಬೇಕು. ದಯವಿಟ್ಟು ತಾವೇನು ಮಾಡಿದ್ದೀರಿ ತಮ್ಮ ಕೆಲಸಕ್ಕೆ ನನ್ನ ಅಭಿನಂದನೆಗಳು. ಆದಷ್ಟು ಬೇಗ ಒಂದು ತಿಂಗಳೊಳಗಡೆ ನಿಮ್ಮೊಳಗೆ ಇರ್ತಕ್ಕಂಥ ಸುಮಾರು 86,000 ಕುಟುಂಬಗಳನ್ನು, ಯಾರು ಗೃಹ ಜ್ಯೋತಿಯಲ್ಲಿ ಭಾಗ್ಯ ಜ್ಯೋತಿನಲ್ಲಿದ್ದಾರೆ, ಯಾರು ಕುಟೀರ ಜ್ಯೋತಿನಲ್ಲಿದ್ದಾರೆ, ಬೇರೆ ಬೇರೆ ಸ್ಕೀಮ್ಗಳಲ್ಲಿ ಯಾರಿದ್ದಾರೆ ಅವ್ರಿಗೂ ಕೂಡ ಮನವರಿಕೆಯನ್ನ ಮಾಡಿಕೊಟ್ಟು ಪ್ರತಿಯೊಂದು ಮನೆಗಳಿಗೂ ಕೂಡ ಈ ಯೋಜನೆ ಯಾರು ಕೂಡ ವಂಚಿತರಾಗದೆ ಇರೋ ರೀತಿ ನೋಡ್ಕೊಳ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ನೀವು ಹೋದಾಗ ನಿಮ್ಗೆ ನಿಗದಿ ಆಗಿರ್ತಕ್ಕಂಥದ್ದು ಯೂನಿಟ್ ಎರಡು ಯೂನಿಟ್ ನಿಗದಿ ಆಗಿದೆ, ಮೂರು ಯೂನಿಟ್ ನಿಗದಿ ಆಗಿದೆ ಅಂತ ಹೇಳಿ ನೀವು ಕೊಟ್ಬಿಟ್ಟು ಬಂದಿದ್ದೀರಿ ಅಂತ ಕಾಣಿಸ್ತದೆ. ಅದು ಟೆಕ್ನಿಕಲ್ ಟೈಪಿಂಗ್ ಏನಾರ ಏನೋ ನೀವು ಮೊಬೈಲ್ ಅಲ್ಲಿ ನೀವು ಫೀಡ್ ಮಾಡುವಂತ ಸಂದರ್ಭದಲ್ಲೋ ಯಾರು ಏನು 53 ಯೂನಿಟ್ ವರೆಗೂ ಕೂಡ ಯಾರು ಬಿಲ್ ಅನ್ನ ಕಟ್ಟಬೇಕಾದಂತ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಈಗ ಏನಾದ್ರು ಯಾರು ಹೊಸದಾಗಿ ನೀವು ಮಾಡ್ತಾ ಇತ್ತು ಅಂತ ಅಂತಂದ್ರೆ, ಇನ್ನೇನಾದ್ರೂ ಸಮಸ್ಯೆಗಳಿತ್ತು ಅಂತ ಅಂದ್ರೆ, ನನಗೆ ಎರಡು ಯೂನಿಟ್ ಬಂದ್ಬಿಟ್ಟಿದೆ, ನನಗೆ ಮೂರು ಯೂನಿಟ್ ಬಂದಿದೆ, ನನಗೀಗ ನಾನು ಮಾತಾಡ್ತಾ ಇರಬೇಕಾದ್ರೆ ಕೆಲವರ ಹತ್ರ ನಾನು ಕಾರ್ಯಕರ್ತರುಗಳ ಹತ್ರ ಸಾಮಾನ್ಯ ಜನರ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ ನನಗೆ ಕೆಲವೊಂದಷ್ಟು ದೂರುಗಳನ್ನು ಹೇಳಿದ್ದಾರೆ. ಅದೆಲ್ಲವನ್ನು ಕೂಡ ಸರಿಪಡಿಸತಕ್ಕಂತ ಒಂದು ಜವಾಬ್ದಾರಿ ನಮ್ಮ ಅಧಿಕಾರಿಗಳ ಮೇಲೆ ನಮ್ಮ ಸರ್ಕಾರದ ಮೇಲಿದೆ. ದಯವಿಟ್ಟು ಅದನ್ನ ಆದಷ್ಟು ಬೇಗ ತಾವು ಸರಿಪಡಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿಯನ್ನ ಮಾಡ್ತಾ ಇವತ್ತು ಬಹಳ ತಾಳ್ಮೆಯಿಂದ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಾಹ್ನ 2 ಗಂಟೆಗೆ ಬಂದು ಈ ಕಾರ್ಯಕ್ರಮಕ್ಕೋಸ್ಕರ ಬಂದು ಕಾರ್ಯಕ್ರಮವನ್ನ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾದಂತ ಧನ್ಯವಾದಗಳನ್ನು ಹೇಳ್ತೀನಿ. ಅವರು ಸಾರಿಗೆ ಸಚಿವರಾಗಿರೋದ್ರಿಂದ ಜಿಲ್ಲೆಯಲ್ಲಿ ಸಾರಿಗೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ, ಇದಕ್ಕೆ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದೆ. ನಾನು KDP ಮೀಟಿಂಗ್ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮನವಿಯನ್ನು ಮಾಡಿದ್ದೆ, ಕೆಲವೊಂದು ಬಸ್ಗಳ ಸಂಖ್ಯೆಗಳನ್ನು ಜಾಸ್ತಿ ಮಾಡಬೇಕಾಗಿರೋದ್ರಿಂದ ನಮ್ಮ ಶಾಸಕರು ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ಕೇಳಿದ್ದಾರೆ ಅಂತ ಕಾಣಿಸ್ತದೆ. ಅದನ್ನು ಸ್ವಲ್ಪ ಸರಿಪಡಿಸಬೇಕು. ಇವತ್ತೇನು ಗೃಹ ಜ್ಯೋತಿ ಇದೆ ನಿಮ್ಮೆಲ್ಲರ ಬಾಳಲ್ಲಿ ಒಂದು ಜ್ಯೋತಿ ಖಂಡಿತ ಬೆಳೀತದೆ. ಈ ಒಂದು ಉದ್ದೇಶ ಕೇವಲ ಚುನಾವಣೆಯನ್ನ ಗೆಲ್ಲಿಕ್ಕೋಸ್ಕರ ಮಾಡಿದಂಥ ಕಾರ್ಯಕ್ರಮವಲ್ಲ. ಈ ಯೋಜನೆಗಳು ಜನರ ಆರ್ಥಿಕವಾದಂಥ ಸುಧಾರಣೆಯನ್ನ ಕೊಡ್ಲಿಕ್ಕೋಸ್ಕರ ಮಾಡಿದಂಥ ಒಂದು ಕಾರ್ಯಕ್ರಮಗಳು. ಯಾವ ಕಾರ್ಯಕ್ರಮಗಳನ್ನು ನಾವು ಇವತ್ತು 5 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ನಾವು ಕೊಡ್ತಾ ಇದ್ದೇವೆ, ಎಲ್ಲ ಕಾರ್ಯಕ್ರಮಗಳು ಕೂಡ ಎಲ್ಲ ವರ್ಗದ ಜನರ ಹಿತದೃಷ್ಟಿಯನ್ನು ಇಟ್ಕೊಂಡು ಅವರು ಆರ್ಥಿಕವಾದಂಥ ಸುಧಾರಣೆಯನ್ನು ಆಗಬೇಕು, ಅವರಿಗೆ ಶಕ್ತಿ ಕೊಡಬೇಕು. ಆ ಹಣ ಎಲ್ಲೂ ಹೋಗೋದಿಲ್ಲ, ಮತ್ತೆ ಮತ್ತೆ ವಾಪಸ್ಸು ಸರ್ಕಾರಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಹಣ ಬರ್ತಾನೆ ಇರ್ತದೆ. ಅವರು ಧೈರ್ಯವಾಗಿ ಜೀವನಕ್ಕೆ ಹೆಚ್ಚೆ ಇಡಬೇಕು. ಕರೋನಾ ಸಂದರ್ಭದಲ್ಲಿ ಸರ್ಕಾರ ನಾವೆಷ್ಟೇ ಒತ್ತಾಯ ಮಾಡಿದ್ರು ಕೂಡ ಅವರ ನೆರವಿಗೆ ಬರಲಿಲ್ಲ. ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಯಿತು, ನೆರವು ಬರಲಿಲ್ಲ. ಪ್ರತಿಯೊಂದು ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಬರಲಿಲ್ಲ. GST ಅನ್ನ ಕಡಿಮೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿದ್ವಿ, ಬರಲಿಲ್ಲ. ಆದರೆ ಇವತ್ತು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಇವತ್ತು ಬಡವರ ರಕ್ಷಣೆಗೆ, ರೈತರ ರಕ್ಷಣೆಗೆ, ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಕನ್ನಡಿಗರ ರಕ್ಷಣೆಗೆ ಬದ್ಧವಾಗಿದೆ. ನಾವು ಏನು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಆ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತೇವೆ. August 15-20 ನಂತರ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ, ಗೃಹ ಲಕ್ಷ್ಮಿ ಕಾರ್ಯಕ್ರಮ ಕೂಡ
ಪ್ರತಿ ಹೆಣ್ಣು ಮಕ್ಕಳ ಖಾತೆಗೆ ಏನು ಹಣವನ್ನ ಕೊಡ್ತಕ್ಕಂತದ್ದಿದೆ ಇದು ಈಗಾಗಲೇ 1 ಕೋಟಿ 42 ಲಕ್ಷ ಜನ ಈಗಾಗಲೇ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಇನ್ನು ಸುಮಾರು 40ರಿಂದ 30ರಿಂದ 40 ಲಕ್ಷ ಜನ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂತಕಂತ ಒಂದು ಲೆಕ್ಕಾಚಾರ ನಮಗೆ ಇದೆ ಅದರ ಜೊತೆಗೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಕಾರ್ಯಕ್ರಮಕ್ಕೆ 1 ಲಕ್ಷದ 1 ಕೋಟಿ 28 ಲಕ್ಷ ಜನಕ್ಕೆ ನಾವು ಕೊಡುವಂತ 1 ಕೋಟಿ 28 ಲಕ್ಷ ಜನಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ ಈಗಾಗಲೇ 1 ಕೋಟಿ ಜನ ಅದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಬೇಕಾದಂತ ಎಲ್ಲಾ ಮಾಹಿತಿಗಳು ಕೂಡ ಮತ್ತು ಸರ್ಕಾರ ಅಧಿಕಾರಿಗಳು ಎಲ್ಲಾ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಿಲ್ಲಾಡಳಿತ ಸಂಪೂರ್ಣವಾಗಿ ಇವತ್ತು ಎಲ್ಲಾ ರೀತಿಯಲ್ಲೂ ಕೂಡ ಅದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ ಸಲಹೆಗಳನ್ನ ಏನೆಲ್ಲ ಆಗಬೇಕು ಅದನ್ನ ಮಾಡ್ತಾ ಇದೆ ಯಾರು ಕೂಡ ನಾವು ಬರಲಿಲ್ಲ ಅಂತ ಹೇಳೋಕಿಲ್ಲ ತಾವುಗಳು ಕೂಡ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ ತಾವುಗಳು ಕೂಡ ಇದನ್ನ ಹೆಚ್ಚು ಯಾರು ವಂಚಿತರಾಗ್ತಾರೆ ಅಂತವರನ್ನ ಗುರುತಿಸಿ ಅವರಿಗೆ ಸರಿಯಾಗಿ ಇದನ್ನ ಒದಗಿಸುವಂತ ಕೆಲಸವನ್ನ ಮಾಡಬೇಕು ಮಾಧ್ಯಮದ ಸ್ನೇಹಿತರು ಇದ್ದಾರೆ ಮಾಧ್ಯಮ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ ಕೆಲವೊಂದು ಲೋಪ ದೋಷಗಳು ಆಗ್ತದೆ ಮೊಸರಲ್ಲಿ ಕಲ್ಲು ಹುಡುಕದು ಬೇಡ ಮೊಸರಿನಲ್ಲಿ ಕಲ್ಲು ಹುಡುಕ್ತಾ ಹೋಯ್ತು ಅಂತ ಅಂದ್ರೆ ಕಲ್ಲು ಸಿಗ್ತಾನೆ ಇತ್ತು ಯಾಕೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಕೊಡುವಂತ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಲೋಪ ದೋಷಗಳು ನಾವು ಅದನ್ನ ನೀವು ಹೇಳ್ತಾ ಇರಬೇಕು ನಾವು ಕೇಳ್ತಾ ಇರಬೇಕು ಸರಿಪಡಿಸ್ತೇವೆ ನೀವು ವಿರೋಧ ಪಕ್ಷದವರ ತರ ಆಡಕ ಹೋಗಬೇಡಿ ಅವರಿಗೇನ ಹೊಟ್ಟೆಯಲ್ಲಿ ಊಟ ಸೇರ್ತಾ ಇಲ್ಲ ಕರಕ್ತಾ ಇಲ್ಲ ಹೊಟ್ಟೆಯಲ್ಲಿರೋ ಹುಳ ಜಾಸ್ತಿ ಕೆಲಸ ಕೊಡ್ತಾ ಇದೆ ಏನೇನೋ ಆಗ್ತಾ ಇದೆ ಅವರಿಗೆ ಅವರ ಹೊಟ್ಟೆಲಿ ನೋಡಕ ಆಯ್ತಾ ಇಲ್ಲ ನಮ್ಮ ಕೈಯಲ್ಲಿ ಸೊ ರಾಜ್ಯದ ಜನರ ಹಿತ ನಮಗೆ ಮುಖ್ಯ ಆಗ್ತದೆ ಇವತ್ತು ಬೇರೆ ಏನು ಮುಖ್ಯ ಆಗ್ತಾ ಇಲ್ಲ ರಾಜ್ಯದ ಜನ ಆಶೀರ್ವಾದ ಮಾಡಿದರೆ 5 ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ 5 ವರ್ಷಗಳ ಕಾಲ ಅತ್ಯುತ್ತಮವಾದಂತ ಆಡಳಿತವನ್ನ ಅತ್ಯುತ್ತಮವಾದಂತ ಕೆಲಸ ಕಾರ್ಯಗಳನ್ನು ಪ್ರಗತಿಪರ ಜಿಲ್ಲೆಯನ್ನಾಗಿ ಮಾಡತಕ್ಕಂತ ಸಂಕಲ್ಪವನ್ನ ನಮ್ಮೆಲ್ಲ ಅಧಿಕಾರಿಗಳ ತಂಡ ಸಿದ್ಧವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದೆ ನಾವು ನಿಮ್ಮ ಜೊತೆ ಇದ್ದೇವೆ ಅಂತಕಂತ ಒಂದು ಮಾತನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಂದು ಸಿನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ